ಬಂದಾಗ ಬರಗಾಲ ಬಿಜೆಪಿ ಬಂದಾಗ ಪ್ರವಾಹ ತಮಿಳುನಾಡು ಜೈಲಲಿತಾ ಇವತ್ತು ಪ್ರವಾಹ ಆಗಿರಲಿ ನೀರಿಗಾಗಿ ಆಗಲಿ 1.5 ಸಾವಿರ ಪುಟಗಳನ್ನು ಇವತ್ತು ಬರವಣಿಗೆಯಲ್ಲಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ನೀರನ್ನು ತಗೊಂತಾ ಇದ್ದಾರೆ ಅವರು ಮಾಡಿ ಹೋದಂತ ಸರ್ಕಾರದ ಏನು ಕಾನೂನು ಇದೆ ಅದನ್ನ ಇವತ್ತು ತಮಿಳುನಾಡು ಸರ್ಕಾರದವರು ಬಳಸ್ಕೊಂಡಿದ್ದಾರೆ ಆ ತಾಕತ್ತು ಒಂದು ಹೆಣ್ಣಿಗಿರೋ ತಾಕತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಯಾಕಿಲ್ಲ ಗಿಡಮರಗಳನ್ನ ಕಡಿದು ರಸ್ತೆ ಮಾಡ್ಕೊಂತಾ ಇದ್ದಾರೆ ಬಿಜೆಪಿ ಅವರು ಕಾಂಗ್ರೆಸ್ ನವರು ಈ ರೀತಿ ಒಳಗೊಳಗೆ ಒಪ್ಪಂದ ಮಾಡ್ಕೊಂಡು ನೀರು ಬಿಡ್ತಾ ಇದ್ದಾರೆ ಏನಾದರೂ ಒಂದು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಓಟ್ ಹಾಕೋದು ನಾವು ಮೂರ್ಖರು ಸರ್ ಪ್ರತಿಯೊಂದಕ್ಕೂ ಕೂಡ ನಮಗೆ ಕೊರತೆಯಿಂದ ನಾವು ಬದುಕ್ತಾ ಇರೋದಂದ್ರೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ಮಾತ್ರ ಸರ್ ಈಗ ಮೂರು ಪಕ್ಷದವರು ಇದ್ರೂನು ಕೂಡ ಈಗ 70 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಈ ಹಿಂದೆ ರಾಜ ಮಹಾರಾಜರು ಕಟ್ಟಿರುವಂತ ಅಣೆಕಟ್ಟುಗಳಲ್ಲಿ ಇರುವ ನೀರು ಬಿಟ್ರೆ ಈ ಕರ್ನಾಟಕದ ಜನತೆಗೆ ಬೇರೆ ಅಣೆಕಟ್ಟುಗಳ ನೀರುಗಳು ಇಲ್ಲ ಚೆಕ್ ಡ್ಯಾಮ್ಗಳಾಗಿರಲಿ ಬಾವಿಗಳಾಗಲಿ ಕೆರೆಕಟ್ಟೆಗಳಾಗಲಿ ನುಂಗಿ ಕುಂತಿದ್ದಾರೆ ಹೊರತಾಗಿ ರೈತರ ಪರವಾಗಿ ದನಕರುಗಳ ಪರವಾಗಿ ಇವತ್ತು ಪ್ರಾಣಿ ಪಕ್ಷಿಗಳ ಪರವಾಗಿ ಕಾಡು ಪ್ರಾಣಿಗಳಾಗಲಿ ಇವತ್ತು ಜಾನುವಾರುಗಳಾಗಲಿ ಇಲ್ಲಿ ಈ ನಮ್ಮ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಇಲ್ಲಿರುವ ಮೂರು ಪಕ್ಷಿಗಳು ಇವರಿಗೆ ತಾಕತ್ತಿದ್ರೆ ಇವತ್ತು ಕುಡಿಯೋ ನೀರಾಗಿರಬಹುದು ಇವತ್ತು ನೀರಿನ ವ್ಯವಸ್ಥೆ ಶಿಕ್ಷಣ ಆರೋಗ್ಯ ಮತ್ತೆ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಇವತ್ತು ಏನಿದೆ ಇವು ಯಾವ ಕೊಡಕ ಆಗದೆ ಇರೋರು ಈ ಮೂರು ಪಕ್ಷದವರು ತಗೊಂಡು ಏನು ಮಾಡಬೇಕು ನಾವು ಹೇಳಿ ಇವತ್ತು ಯಾವುದೋ ಒಂದು ಪಕ್ಷ ಬಂದು ಅವರ ಹೆಸರು ತಗೊಳ್ಳೋ ತಪ್ಪು ನಾವು ಕಾಂಗ್ರೆಸ್ ಬಂದಾಗ ಬರಗಾಲ ಬಿಜೆಪಿ ಬಂದಾಗ ಪ್ರವಾಹ ಆದರೆ ಪ್ರವಾಹ ಬಂದಾಗ ಪ್ರಧಾನಮಂತ್ರಿಗಳು ಬರಲೇ ಇಲ್ಲ ಇವತ್ತು ಬರಗಾಲ ಬಂದಾಗ ಮುಖ್ಯಮಂತ್ರಿಗಳಾಗಲಿ ಇವತ್ತು ಶಿವಕುಮಾರ ಇವರಾಗಲಿ ಬರ್ತಾ ಇಲ್ಲ ಡಿ ಕೆ ಶಿ ಸರ್ ಆಗಲಿ ಅಂತದ್ರಲ್ಲಿ ಕುಮಾರಸ್ವಾಮಿ ಯಾರಾಗಿರ್ಬೋದು ಯಾರೇ ಆಗಿರ್ಬೋದು ಮಾದಾಯಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ತಮಿಳು ನಮ್ಮ ಕರ್ನಾಟಕದ ಕಾವೇರಿ ನೀರು ತಮಿಳುನಾಡು ಸಮುದ್ರಕ್ಕೆ ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗೋಕ್ಕೆ ಮಾರ್ಗದರ್ಶನ ಮಾಡ್ಕೊಡ್ತಾರೆ ಇದರ ಹೊರತಾಗಿ ಇವರು ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳಾಗಲಿ ಇವರು ತಮಿಳುನಾಡಿನವರು ನೀರು ಬಂದಾಗ ಡ್ಯಾಮ್ಗಳಾಗಲಿ ಕಟ್ಕೋಬೇಕು ಕಾವೇರಿ ನೀರೇ ಬೇಕು ಅಂತ ಯಾಕೆ ಹೊಡೆದಾಟ ಮಾಡಬೇಕು ಅವರು ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಇವತ್ತು ಮಗಳಾಗಿ ತಮಿಳುನಾಡು ಜೈಲಲಿತಾ ಇವತ್ತು ಪ್ರವಾಹ ಆಗಿರಲಿ ನೀರಿಗಾಗಿ ಆಗಲಿ 1.5 ಸಾವಿರ ಪುಟಗಳನ್ನು ಇವತ್ತು ಬರವಣಿಗೆಯಲ್ಲಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ನೀರನ್ನು ತಗೊಂತಾ ಇದ್ದಾರೆ ಅವರು ಮಾಡಿ ಹೋದಂತ ಸರ್ಕಾರದ ಏನು ಕಾನೂನು ಇದೆ ಅದನ್ನ ಇವತ್ತು ತಮಿಳುನಾಡು ಸರ್ಕಾರದವರು ಬಳಸ್ಕೊಂಡಿದ್ದಾರೆ ಆ ತಾಕತ್ತು ಒಂದು ಹೆಣ್ಣಿಗಿರೋ ತಾಕತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಯಾಕಿಲ್ಲ ಮೂರು ಪಕ್ಷದವರಿಗೂ ನಾವು ಕೇಳ್ತಾ ಇದ್ದೀವಿ ಇವತ್ತು ಕುಡಿಯಕ್ಕೆ ನೀರಲ್ಲ ಸರ್ ಪ್ರತಿಯೊಂದಕ್ಕೂ ನೀರು ಬೇಕು ಇಲ್ಲಿನ ನೀರು ಇವತ್ತು ಆಸ್ಪತ್ರೆ ಇರ್ಬೋದು ಮಕ್ಕಳಿಗಿರ್ಬೋದು ಇವತ್ತು ಜಾನುವಾರುಗಳಿಗಿರ್ಬೋದು ಯಾವ ನೀರು ಕುಡಿತಾ ಇದ್ದೀವಿ ನಾವು ಕುಡಿಬೇಕಾಗಿರೋದು ಅರಿಯೋ ನೀರು ಬಿಟ್ಟರೆ ಬಾವಿ ನೀರು ಬೋರ್ವೆಲ್ ನೀರಾಗಿರ್ಬೋದು ಇವತ್ತು ಬೇರೆ ನೀರುಗಳಾಗಿರ್ಬೋದು ನಾವು ತಗೊಳ್ತಾ ಇದ್ರೆ ಮಿನರಲ್ ವಾಟ್ರು ಇದರಿಂದ ನಾವು ಆರೋಗ್ಯ ಹಾಳು ಮಾಡ್ಕೊತ ಇದ್ದೀವಿ ನಮಗೆ ಬೇಕಾಗಿರೋದು ಸ್ಕೂಲು ಇವತ್ತು ನೀರು ಆರೋಗ್ಯ ಮತ್ತು ಶಿಕ್ಷಣ ಅಂತ ನಾವು ಇಷ್ಟು ಹೋರಾಟ ಮಾಡ್ತಾ ಇದ್ರು ಕೂಡ ಇವರು ನಾವೇನು ಕೇಳಿರ್ತೀವೋ ಅದನ್ನು ಕೊಡಬೇಕು ಹೊರತಾಗಿ ಇವರು ಕೊಟ್ಟಿದ್ದನ್ನು ಮಿನರಲ್ ವಾಟ್ರು ಮೆಡಿಷನ್ನು ಇವೆಲ್ಲ ನಮ್ಗೆ ಯಾಕೆ ಬೇಕು ಆಕ್ಸಿಜನ್ನು ಗಿಡ ಮರಗಳನ್ನು ಕಡಿದು ರಸ್ತೆ ಮಾಡ್ಕೊತ ಇದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ನವರು ಈ ರೀತಿ ಒಳಗೊಳಗೆ ಒಪ್ಪಂದ ಮಾಡಿಕೊಂಡು ನೀರು ಬಿಡ್ತಾ ಇದ್ದಾರೆ ನೆಕ್ಸ್ಟು ಈಗ ನಮಗೆ ಕೊಡೋಂಥ ಏನಾದರೂ ಗೊಬ್ಬರ ಬೀಜ ಬಿತ್ತನೆ ಬೀಜ ಇವೆಲ್ಲವರು ಜೆ ಡಿ ಎಸ್ನವರು ವಿಚಾರ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಸರ್ಕಾರ ಬಡವ್ರ ಪರವಾಗಿ ಏನಾದರೂ ಒಂದು ಕೊಟ್ಟಿದ್ದಾರೆ ಅಂತಂದರೆ ನಾವು ಓಟ್ ಹಾಕೋದು ನಾವು ಮೂರ್ಖರು ಸರ್ ನಮಗೇನು ಬೇಕಾಗಿದೆಯೋ ಅವ್ರು ಕೇಳಿ ನಮಗೆ ಕೊಡಬೇಕು ಅಂದರೆ ಮಾತ್ರ ಸರ್ಕಾರ ಇವತ್ತು ಸಾಕಷ್ಟು ರಾಜ್ಯಗಳಲ್ಲಿ ಪಕ್ಷೇತರಗಳೇ ಇರೋದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲ ತಮಿಳುನಾಡು ತಗೊಳ್ಳಿ ಆಂಧ್ರ ತಗೊಳ್ಳಿ ಗುಜರಾತ್ ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಬೇರೆ ಎಲ್ಲ ಇವು ವಿದೇಶಗಳಲ್ಲಿ ರೈತರ ಪರವಾಗಿ ಇರೋದು ಇವತ್ತು ಆಂಧ್ರದಲ್ಲಿ ನೀರು ನೋಡ್ರಿ ತೆಲಂಗಾಣದಲ್ಲಿ ನೀರು ನೋಡ್ರಿ ಕೇರಳದಲ್ಲಿ ನೋಡ್ರಿ ಬೀದಿಗೆ ಬರ್ತಾ ಇಲ್ಲ ಯಾರು ನಮ್ಮ ಕರ್ನಾಟಕದಲ್ಲೇ ಇಡೀ ರಾಜ್ಯದಲ್ಲಿ ನೀರಿದ್ರೂ ಕೂಡ ಎಲ್ಲ ಸೌಲಭ್ಯ ಇದ್ರೂ ಕೂಡ ಫಲವತ್ತೆ ಮಣ್ಣಿದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಮಗೆ ಕೊರತೆಯಿಂದ ನಾವು ಬದುಕ್ತಾ ಇರೋದಂದ್ರೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ಮಾತ್ರ ಇಂಥ ಒಂದು ವಿಚಾರವನ್ನು ಮೂರು ಪಕ್ಷಗಳು ಕೂಡ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಅನುಕೂಲ ಆಗೋಂಥದ್ದು ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಇವ್ರನ್ನ ಆಶೀರ್ವಾದ ಮಾಡ್ತಾರೆ ಇಲ್ಲ ಅಂದರೆ ಯಾವ ರೀತಿ ಯಾರನ್ನು ಎಲ್ಲಿಡಬೇಕೋ ಅಲ್ಲಿ ಇಟ್ಟೇ ಇಡ್ತಾರೆ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಣ್ಣರು ನಿಜವಾಗ್ಲೂ ಕೂಡ ಅವರೊಬ್ಬ ಹೋರಾಟಗಾರರು ಹೌದು ರೈತ ಚಳುವಳಿಯಿಂದ ಬಂದ ನಾಯಕರು ಹೌದು ನಾವು ದೊರೆಸ್ವಾಮಿಯವರ ಥರ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಥರ ಪುಟ್ಟಣ್ಣಯ್ಯವ್ರ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಈ ದಿನ ನೋಡ್ತಾ ಇದ್ದರೆ ಇವತ್ತು ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು ನಮ್ಮ ಭಾರತೀಯರ ಸೇವಾ ಸಮಿತಿಯ ರಾಮಚಂದ್ರ ಸರ್ ಆಗಿರ್ಬೋದು ಸಾಕಷ್ಟು ಪ್ರವಾಹ ಬಂದಾಗ ಪರಿಹಾರ ಕೊಟ್ಟಿದ್ದಾರೆ ಇವತ್ತು ಮೇಕೆದಾಟು ಆಗಿರ್ಬೋದು ಈ ಹೋರಾಟ ಆಗಿರ್ಬೋದು ಉಡಿ ಚಿನ್ನಿಸರು ರೈತರು ಸಾಕಷ್ಟು ಹೋರಾಟ ಮಾಡಿ ಜೀವಗಳನ್ನು ಇವತ್ತು ತೆತ್ತೆ ಆಗಿದ್ದಾರೆ ನವಲ್ಗುಂದ ನರಗುಂದ ಅಂತ ಬಂದರೂ ಕೂಡ ನೀರಿಗಾಗಿ ಹೋರಾಟ ಮಾಡಿದರೆ 140 ಜನನ ಗುಂಡಿಟ್ಟು ಕೊಂದಿದ್ದಾರೆ ನೀರಿಗಾಗಿ ಬೀದಿಗೆ ಬಂದರೂ ಕೂಡ ಸಾವನ್ನು ಅನುಭವಿಸ್ತಾ ಇದ್ದೀವಿ ಇವತ್ತು ಈಗ ಬಂದಿದ್ದೀವಿ ಅಂದರೆ ಇಲ್ಲಿ ಕುಡಿಯೋ ನೀರಿನ ಕೂಡ ವ್ಯವಸ್ಥೆ ಇಲ್ಲ ಇನ್ನು ಮುಂದೆ ನಮಗೆ ಅನ್ನದಾನ ಆಗಿರ್ಬೋದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ನಮ್ಮ ಜಾನುವಾರುಗಳಿಗಾಗಿರ್ಬೋದು ಯಾರು ಯೋಚನೆ ಮಾಡೋರು
ಇದು ಮಲತಾಯಿ ಧೋರಣೆ ಒಂದು ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಎತ್ತ ತಾಯಿ ಬಗ್ಗೆ ಕರ್ನಾಟಕದ ಜನತೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಈಗ ಆಗದೇ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ